ಕಾಲೇಜ್ ಗೆ ತೆರಳಿದಂತ ನಾಲ್ವರು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿಬಿಟ್ಟಿದ್ದಾರೆ. ಕಳೆದ 4 ದಿನಗಳಿಂದ ವಿದ್ಯಾರ್ಥಿನಿಯರು ಕಾಣಿಯಾಗಿದ್ದಾರೆ. ರಾಯಚೂರಿನ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರು ನಾಪತ್ತೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪೊಲೀಸ್ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಸ್ಟೇಷನ್ ರಸ್ತೆಯಲ್ಲಿರುವಂತ ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರು ಓರ್ವ ವಿದ್ಯಾರ್ಥಿನಿಯ ಪೋಷಕರು ಸದ್ಯ ದೂರನ್ನ ದಾಖಲು ಮಾಡಿದ್ದಾರೆ. ಕಾಣಿಯಾದಂತ 4 ವಿದ್ಯಾರ್ಥಿನಿಯರು ಕೂಡ ಅಪ್ರಾಪ್ತಿಯರು. ಕಾಲೇಜ್ ಗೆ ಬರದೆ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಪಿಯು ಕಾಲೇಜ್ ಪ್ರಾಂಶುಪಾಲ ಚಂದ್ರಶೇಖರ್ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಣಿಯಾದಂತ ವಿದ್ಯಾರ್ಥಿನಿಯರಿಗಾಗಿ ಸದ್ಯ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಕಾಲೇಜ್ ಗೆ ತೆರಳಿದಂತ 4 ವಿದ್ಯಾರ್ಥಿನಿಯರು ನಾಪತ್ತೆಯಾಗಿರುವಂತ ಪ್ರಕರಣ ಇದು. ಕಳೆದ 4 ದಿನಗಳಿಂದ ಕಾಣಿಯಾಗಿರುವಂತ ವಿದ್ಯಾರ್ಥಿನಿಯರಿಗಾಗಿ ಸದ್ಯ ಹುಡುಕಾಟವನ್ನ ನಡೆಸಲಾಗ್ತಿದೆ. ರಾಯಚೂರಿನ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಾಲೇಜ್ ನ 4 ವಿದ್ಯಾರ್ಥಿಗಳು ಈ ರೀತಿ ಕಾಣೆಯಾಗಿರುತ್ತೆ ನಮಗೊಂದು ನೋವಿನ ಸಂಗತಿ. ಆದರೆ ಆ 4 ವಿದ್ಯಾರ್ಥಿಗಳು 4 ದಿನಗಳಿಂದಲೂ ಕಾಲೇಜಿಗೆ ಬರಲಿಲ್ಲ. ನಮ್ಮ ದಾಖಲೆಗಳ ಪ್ರಕಾರ ಹಾಜರಾತಿ ವೈನಲ್ಲಿ ಅವರದು ಗೈರಾಜರಿದೆ. 3 ವಿದ್ಯಾರ್ಥಿಗಳು ಸೈನ್ಸ್ ದ್ವಿತೀಯ ಪಿ ಯು ಸಿ ಓದ್ತಿದ್ದಾರೆ, ಭವಾನಿ, ಭಾಗ್ಯಶ್ರೀ ಮತ್ತು ಶ್ರೀನು, 3 ಜನ ಇದ್ದಾರೆ. ಬಟ್ ಒಂದು ಹುಡುಗಿ ಏನದಲ್ಲ ಫಸ್ಟ್ ಇಯರ್ ಕಾಮರ್ಸ್. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್. 4 ವಿದ್ಯಾರ್ಥಿಗಳು 4 ದಿನದಿಂದ ಕಾಲೇಜ್ ಬರಲಿಲ್ಲ. ಸೈನ್ಸ್ ವಿದ್ಯಾರ್ಥಿಗಳು ಓದಷ್ಟಕ್ಕೂ ಸ್ವಲ್ಪ ಗೈರಾಜರಿ ಆಗ ಮೇಲಿನ ಮೇಲೆ ಆಗ್ತಂತ ಪೇರೆಂಟ್ಸ್ ಗಮನಕ್ಕೆ ತಂದಿದೆ. ನಂತರ ಇದು ಕಾಲೇಜಿಗೆ ಬರದೆ ಹೊರಗಡೆ ಮೇಲೆ ಬಂದಿರುತ್ತೆ. ಹೀಗಾಗಿ ನಮಗೆ ಅದು ಕಂಟ್ರೋಲ್ಗೆ ಅಥವಾ ನಮ್ಮ ವ್ಯಾಪ್ತಿಗೆ ಅದು ಖಂಡಿತ ಬರುತ್ತೆ. ಮತ್ತಷ್ಟು ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, 4 ವಿದ್ಯಾರ್ಥಿನಿಯರು 4 ದಿನಗಳಿಂದ ನಾಪತ್ತೆಯಾಗಿದ್ದಾರೆ. ಸದ್ಯ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ಪ್ರಾಥಮಿಕ ಮಾಹಿತಿ ಏನು ಲಭ್ಯ ಆಗ್ತಾ ಇದೆ? ವಿದ್ಯಾ, ಕಳೆದ 4 ದಿನಗಳ ಹಿಂದೆ ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮನೆ ಬಿಟ್ಟಿರ್ತಕ್ಕಂತ 4 ವಿದ್ಯಾರ್ಥಿಗಳು ಪದವಿ ಪೂರ್ವ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ 3 ಜನ ವಿದ್ಯಾರ್ಥಿಯರು ಸೈನ್ಸ್ ವಿಭಾಗದಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಾರೆ, ಇನ್ನೊಂದು ವಿದ್ಯಾರ್ಥಿನಿ ಕಾಮರ್ಸ್ ಓದ್ತಾ ಇರ್ತಾರೆ. ಈ 4 ಜನನು ಸಹ ಮೈನರ್ ಆಗಿದ್ದಾರೆ, ಯಾರೊಬ್ಬರನ್ನು ಸಹ ಮೇಜರ್ ಆಗಿಲ್ಲ, ಎಲ್ಲರೂ ಅಪ್ರಾಪ್ತರಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರನ್ನು ಸಹ ಕಳೆದ 4 ದಿನಗಳಿಂದನೂ ಇವರನ್ನ ಏನು ಮಕ್ಕಳನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಹೆಚ್ಚಿನ ಆತಂಕ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದರ ಬಜಾರ್ ಮತ್ತು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಅನ್ನ ದಾಖಲು ಮಾಡಿದ್ದಾರೆ ಪೋಷಕರು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 2 ಟೀಮ್ಗಳನ್ನಾಗಿ ಮಾಡಿ ಸದ್ಯಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ 2 ಪಿ ಎಸ್ ಐ ನೇತೃತ್ವದ ತಂಡದಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ನ್ಯೂಸ್ ಫಸ್ಟ್ ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ 4 ಜನ ಅಪ್ರಾಪ್ತಿಯರು ಕಳೆದ ಹಲವಾರು ದಿನಗಳಿಂದ ಸರಿಯಾಗಿ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲವಂತಹ ಮಾಹಿತಿಯನ್ನ ಪ್ರಿನ್ಸಿಪಲ್ ನೀಡಿರ್ತಕ್ಕಂಥದ್ದು. ಹಾಗೇನೆ ಕೆಲವು ಪೊಲೀಸ್ ಮಾಹಿತಿಗಳ ಪ್ರಕಾರ ಅವರು ಬೇರೆ ಬೇರೆ ಅಂದ್ರೆ ಮಂತ್ರಾಲಯ ಮತ್ತು ಕರ್ನೂಲು ಭಾಗಗಳಲ್ಲಿ ಎಲ್ಲೋ ಹೋಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ. ಯಾಕೆಂತಂದ್ರೆ ಕೆಲವೊಬ್ರು ಆಫ್ ದಿ ರೆಕಾರ್ಡ್ ಹೇಳುವಂಥದ್ದು ಏನಂತಂದ್ರೆ ಈ ಒಂದು ವಿದ್ಯಾರ್ಥಿನಿಯರಿಗೆ ಬೇರೆ ಬೇರೆ ಸಂಪರ್ಕ ಇತ್ತು, ಬೇರೆ ಹುಡುಗರ ಸಂಪರ್ಕ ಇತ್ತು, ಲವ್ ಸ್ಟೋರಿ ಇದೆ ಇದ್ರ ಹಿಂದೆ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವು 4 ವಿದ್ಯಾರ್ಥಿನಿಯರು ಸದ್ಯಕ್ಕೆ ಅಪ್ರಾಪ್ತರಾಗಿರೋದ್ರಿಂದ ಸದ್ಯಕ್ಕೆ ಪೊಲೀಸರು ಸಹ ಹೆಚ್ಚಿನ ತಲ್ಲುವಾಗಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈವರೆಗೂ ಸಹ ಪೊಲೀಸರು ಎಷ್ಟೇ ಹುಡುಕಾಡಿದ್ರು ಈ ಒಂದು 4 ಜನ ಏನ್ ಮಿಸ್ಸಿಂಗ್ ಆಗಿದಾರಲ್ಲ ಅವರು ಸುಳಿವು ಸಹ ಪತ್ತೆ ಆಗ್ತಾ ಇಲ್ಲ. ಏನು 4 ಜನ ಬಾಲಕಿಯರು ಏನು ಅಪ್ರಾಪ್ತರು ಇದಾರಲ್ಲ ಅವರಿಗೆ ಸಂಬಂಧಪಟ್ಟಂತೆ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅನ್ನುವಂಥದ್ದನ್ನು ಸಹ ಈ ಒಂದು ಏನು ನೆಟ್ವರ್ಕ್ ಚೇಸಿಂಗ್ ಆಗಿರ್ಬೋದು ಇನ್ನಿತರ ಫ್ರೆಂಡ್ಸ್ ಇರ್ತಾರಲ್ಲ ಆ ಹುಡುಗಿಯರ ಫ್ರೆಂಡ್ಸ್ ಅನ್ನು ಸಹ ಮಾಹಿತಿ ತಗೋತಾ ಇದ್ದಾರೆ. ಅವರಿಗೆ ಯಾರ್ಯಾರು ಸಂಪರ್ಕದಲ್ಲಿದ್ರು, ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಂತೇಳಿನೂ ಮಾಹಿತಿ ತಗೋತಾ ಇದ್ದಾರೆ. ಎಲ್ಲಾ ಭಾಗಗಳಿಂದನೂ ಎಲ್ಲಾ ಆಯಾಮಗಳಲ್ಲೂ ಸದ್ಯಕ್ಕೆ ಹುಡುಗಿ ಏನು ಈ 4 ಜನ ಬಾಲಿಕೆ ವಿದ್ಯಾರ್ಥಿಗಳಿದಾರಲ್ಲ ಅವರ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಪೋಷಕರು ಸಹ ಪೊಲೀಸ್ ಸ್ಟೇಷನ್ ಇಂದ ಕಾಲೇಜ್ಗೆ, ಕಾಲೇಜಿಂದ ಪೊಲೀಸ್ ಸ್ಟೇಷನ್ ಪಾಪ ಅಲ್ದು ಅಲ್ದು ಸುಸ್ತಾಗ್ತಾ ಇದ್ದಾರೆ. ತಮ್ಮ ಮಕ್ಕಳ ಸುಳಿವು ಮಾತ್ರ ಈವರೆಗೂ ಸಹ ಸಿಗ್ತಾ ಇಲ್ಲ. ಆದಷ್ಟು ಬೇಗ ನಮ್ಮ ಮಕ್ಕಳನ್ನ ಹುಡುಕೊಡಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ, ಅಂಗಲಾಸ್ತಾ ಇದ್ದಾರೆ. ಆದ್ರೆ ತಮ್ಮ ಮಾನ ಮರ್ಯಾದೆ ಪ್ರಶ್ನೆ ಅನ್ನುವಂತ ಒಂದು ಯೋಚನೆಯನ್ನು ಸಹ ಪೋಷಕರು ಮಾಡ್ತಾ ಇದ್ದಾರೆ.
ಒಟ್ಟಾರೆಯಾಗಿ ನಾಲ್ಕು ಜನ ಅಪ್ರಾಪ್ತ ಬಾಲಕಿಯರು ಏನಿದ್ದಾರೆ, ಇಬ್ರು ಶಕ್ತಿ ನಗರದವ್ರು ಆಗಿರ್ತಾರೆ, ಇಬ್ರು ರಾಯಚೂರು ನಗರದವ್ರು ಆಗಿರ್ತಾರೆ. 22ನೇ ತಾರೀಕು ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿ ಬಂದವರೇ ಲಾಸ್ಟ್ ಈವರೆಗೂ ಸಹ ಪೋಷಕರಿಗೆ ಒಂದೇ ಒಂದು ಫೋನ್ ಕಾಲನ್ನು ಸಹ ಮಾಡಿಲ್ಲ. ಹೀಗಾಗಿನೇ ಸದ್ಯಕ್ಕೆ ನಮ್ಮ ಮಕ್ಕಳು ಎಲ್ಲೋಗಿದ್ದಾರೆ, ಎಲ್ಲ ಮಿಸ್ಸಿಂಗ್ ಆಗಿದ್ದಾರೆ, ಏನಾದರೂ ಕಿಡ್ನಾಪನ್ನು ಆಗಿರ್ಬೋದು ಅನ್ನೋಂಥ ಒಂದು ಆತಂಕದಲ್ಲಿ ಸದ್ಯಕ್ಕೆ ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ್ದಾರೆ. ಮಕ್ಕಳನ್ನ ಹುಡುಕೊಡಿ ಅಂತಲೂ ಬಹಳ ರಿಕ್ವೆಸ್ಟ್ ಮಾಡ್ಕೋತಾ ಇರುವಂಥದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಶ್ರೀಕಾಂತ್. ಅವೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.